हरे कृष्ण हरि कथामृत सार गुरुगळ करुणदिंदापनितु पेळुवे परम भगवद्भक्तरिदनादरदि केळुवुदु श्री हरिकथामृत सार ग्रंथवन्नु हरिदास साहित्यद मेरु पर्वत एंदु करियलागुत्तदे इदर कर्तृगळु हरिदास चतुष्टयरेंदु प्रसिद्धरादवरल्लि ಕೊನೆಯವರಾದ ಶ್ರೀ ಜಗನ್ನಾಥದಾಸರು ಶ್ರೀ ಪುರಂದರದಾಸರು ಶ್ರೀ ವಿಜಯದಾಸರು ಹಾಗೂ ಶ್ರೀ ಗೋಪಾಲದಾಸರು ಮೊದಲ ಮೂವರು ಆಗಿರುತ್ತಾರೆ. ಶ್ರೀ ಜಗನ್ನಾಥದಾಸರು ಹೇಳುತ್ತಾರೆ, ಹರಿಕಥಾಮೃತ ಸಾರವೆಂಬ ಈ ಗ್ರಂಥವನ್ನು ಗುರುಗಳ ಕೃಪೆಯಿಂದ ನನ್ನ ಬುದ್ಧಿಗೆ ತೋಚಿದಷ್ಟು ಆಪನಿತು ಹೇಳುತ್ತೇನೆ. ಪರಮ ಭಗವದ್ಭಕ್ತರು ಈ ಗ್ರಂಥವನ್ನು ಬಹು ಆದರದಿಂದ ವಿಶ್ವಾಸದಿಂದ ಕೇಳಬೇಕು ಎಂದು ಹೇಳುತ್ತಾರೆ. ಮೇಲೆ ತಿಳಿಸಿರುವ ಪಲ್ಲವಿಯು ಸಂಪೂರ್ಣ ಗ್ರಂಥಕ್ಕೆ ಮಂಗಳ ಶ್ಲೋಕವೂ ಹೌದು, ಮಂಗಳಾಚರಣ ಸಂಧಿಗೆ ಮಂಗಳವೂ ಹೌದು. ದಾಸರು ವಿಶೇಷ ಜ್ಞಾನಿಗಳು, ಭೂಮಿಗೆ ಇಳಿದು ಬಂದ ದೇವತೆಗಳು. ಅವರು ತಮ್ಮ ವಿನಯವನ್ನು ತೋರಿಸಲಿಕ್ಕಾಗಿ ತೋಚಿದಟ್ಟು ಎಂದು ಹೇಳಿದ್ದಾರೆ. ಅವರ ಜ್ಞಾನ ಅಪಾರ. ಯಾವುದೇ ಗ್ರಂಥವು ಭಾಷಾಶಾಸ್ತ್ರದಂತೆ ಉತ್ತಮ ಗ್ರಂಥ ಎಂದು ಮಾನ್ಯತೆಯನ್ನು ಪಡೆಯಬೇಕಾದರೆ ಅದು ನಾಲ್ಕು ಲಕ್ಷಣಗಳನ್ನು ಹೊಂದಿರಬೇಕು. ಆ ಲಕ್ಷಣಗಳು ಇಲ್ಲದಿದ್ದರೆ ಅದನ್ನು ಗ್ರಂಥವೆಂದು ಪರಿಗಣಿಸಲಾಗುವುದಿಲ್ಲ. ಅವು ವಿಷಯ, ಪ್ರಯೋಜನ, ಸಂಬಂಧ ಮತ್ತು ಅಧಿಕಾರಿ. ಈಗ ಅವು ಈ ಗ್ರಂಥಕ್ಕೆ ಹೇಗೆ ಅನ್ವಯ ಆಗುತ್ತವೆ ಎಂಬುದನ್ನು ನೋಡೋಣ. ವಿಷಯ: ಮಹಾನ್ ಹರಿಕಥಾಮೃತ ಸಾರ ಗ್ರಂಥವು ಪುರುಷೋತ್ತಮನಾದಂತಹ ಶ್ರೀಮನ್ನಾರಾಯಣನನ್ನು ತಿಳಿಸಲಿಕ್ಕಾಗಿ ರಚಿತವಾಗಿರುತ್ತದೆ. ಪರಮಾತ್ಮನ ಜ್ಞಾನವನ್ನು ಪಡೆಯಲಿಕ್ಕೆ ಇದು ಕಾರಣವಾಗುತ್ತದೆ. ಆದ್ದರಿಂದ ಶ್ರೀಮನ್ನಾರಾಯಣನೇ ಈ ಗ್ರಂಥಕ್ಕೆ ವಿಷಯನಾಗಿರುತ್ತಾನೆ. ಪ್ರಯೋಜನ: ಶ್ರೀಮನ್ನಾರಾಯಣನ ಅನಂತ ಕಲ್ಯಾಣ ಗುಣಗಳಲ್ಲಿ ಯಥಾಮತಿ ತಿಳಿಯಲು ಪ್ರಯತ್ನವಾಗುತ್ತಲಿದೆ. ಆತನ ಅವತಾರಗಳ ಮಹಿಮೆಗಳನ್ನು ತಿಳಿಸಲು ಪ್ರಯತ್ನ ನಡೆಯುತ್ತಲಿದೆ. ಆತನು ವೇದವ್ಯಾಸ ರೂಪದಿಂದ, ಶ್ರೀಕೃಷ್ಣ ರೂಪದಿಂದ ಗ್ರಂಥಗಳ ಮೂಲಕ ಉಪದೇಶ ಮಾಡಿದ್ದನ್ನು ತಿಳಿಯುವುದು ಕರ್ತವ್ಯ. ಈ ಎಲ್ಲ ಪ್ರಯತ್ನಗಳಿಂದ ನಮ್ಮಲ್ಲಿ ಬೇರೆಯೂರಿರುವ ಋಣಾತ್ಮಕವಾದಂತಹ ಚಿಂತನೆಗಳ ನಾಶ ಹಾಗೂ ಧನಾತ್ಮಕವಾದ ಚಿಂತನೆಗಳ ಮೊಳಕೆಯಾಗುತ್ತವೆ. ಪರಿಶುದ್ಧ ಶಕ್ತಿಯು ಸಂಚಾರ ಮಾಡತೊಡಗುತ್ತದೆ. ಹರಿಕಥೆ ಎಂಬ ಅಮೃತದ ಪಾನದಿಂದ ಇವೆಲ್ಲ ಲಭ್ಯ. ಇನ್ನೂ ಏನೆಲ್ಲ ಲಭ್ಯ? ಅಮೃತ ಸ್ವೀಕಾರದಿಂದ, ಭವಸಾಗರದಿಂದ ನಿವೃತ್ತವಾಗುವ ದಾರಿಯನ್ನು ಕಾಣುತ್ತೇವೆ. ಅದು ಅಂತಿಮವಾಗಿ ಮೋಕ್ಷವೆಂಬ ಪ್ರಯೋಜನದಂತ ಕರೆದೊಯ್ಯುತ್ತದೆ. ಹರಿಕಥಾಮೃತ ಸಾರದ ಪ್ರಯೋಜನ ಅಂತಿಮವಾಗಿ ಪ್ರತಿಯೊಬ್ಬನಿಗೂ ಮೋಕ್ಷವನ್ನು ಕೊಡಿಸುವುದಾಗಿದೆ. ಇನ್ನು ಸಂಬಂಧ: ಹರಿಭಕ್ತರಿಗೂ ಶ್ರೀಹರಿಗೂ ಸಂಬಂಧವಿದೆ. ಅಮೃತಕ್ಕೂ ಸಾರಕ್ಕೂ ಸಂಬಂಧವಿದೆ. ಜೇನುನೊಣಗಳು ಹೂವನ್ನು ಮುತ್ತುವ ಹಾಗೆ ಹರಿಭಕ್ತರು ಹರಿಕಥಾಮೃತಕ್ಕೆ ಮುತ್ತುವರು. ಇದೇ ಸಂಬಂಧ, ಇದೇ ಜೋಡಣೆ ಹರಿಭಕ್ತರಿಗೂ ಹರಿಕಥಾಮೃತ ಸಾರಕ್ಕೂ ಇದೆ. ಅಧಿಕಾರಿ: ಹರಿ ಕಥೆಯನ್ನು ಕೇಳಲು ಎಲ್ಲರೂ ಅಧಿಕಾರಿಗಳು. ಆದರೆ ಆಧಾರದಿಂದ ಕೇಳಿದರೆ ಮಾತ್ರ ಅಧಿಕಾರಿಗಳಾಗುತ್ತಾರೆ, ಇಲ್ಲವಾದರೆ ಅನಧಿಕಾರಿಗಳೇ ಸೈ. ಪರಮಾತ್ಮನ ವಿಷಯದ ಜ್ಞಾನವನ್ನು ತಿಳಿಯಲು ಸಾತ್ವಿಕ ರೀತಿಯಿಂದ ಪ್ರಯತ್ನಿಸುವವರೆಲ್ಲ ಅಧಿಕಾರಿಗಳೇ ಹೌದು. ಪ್ರಾರಂಭದಲ್ಲಿ ಹರಿಕಥೆಯನ್ನು ಕೇಳಲು ಆಸಕ್ತಿ ಹೆಚ್ಚು ಇಲ್ಲದಿರಬಹುದು. ಅದು ಹಾಗೆಯೇ ಅಭ್ಯಾಸವಾದಂತೆ ಹರಿಕಥೆಯತ್ತ ಹೆಚ್ಚು ಒಲವು ಮೂಡುತ್ತದೆ. ಪ್ರಾರಂಭದಲ್ಲಿ ಸ್ವಲ್ಪ ಭಕ್ತಿ ಪರಮಾತ್ಮನಲ್ಲಿ ಇದ್ದರೂ ಸಾಕು, ಅದು ಅಭಿವೃದ್ಧಿ ಹೊಂದುತ್ತಾ ಸಾಗುವುದು. ಹರಿಕಥೆ ಕೇಳುವುದು, ಕೇಳುತ್ತಾ ಇರುವುದು, ಅದು ಅಧಿಕಾರಿಗಳ ಲಕ್ಷಣ. ಸ್ವಲ್ಪ ಭಕ್ತಿ ಶ್ರವಣ, ಶ್ರವಣದಿಂದ ಭಕ್ತಿ ಹೆಚ್ಚು, ಹೆಚ್ಚಿನ ಶ್ರವಣ ಜ್ಞಾನ, ಮುಂದೆ ಸಾಗುತ್ತದೆ. ಅದು ಹಾಗೆಯೇ ಮುಂದೆ ಸಾಗಿ ಸಾಗಿ ಭಾಗವತರಲ್ಲಿ ಕಾಣುವ ನವವಿಧ ಭಕ್ತಿಗೆ ಮೊಳಕೆಯೊಡೆಯುತ್ತದೆ. ಶ್ರೀ ಜಗನ್ನಾಥದಾಸರು ಈ ಮೊದಲು ಪಂಡಿತ ಶ್ರೀನಿವಾಸಾಚಾರ್ಯ ಎಂಬ ಹೆಸರಿನಿಂದ ಮಾನವಿಯಲ್ಲಿ ವಾಸವಾಗಿದ್ದರು. ವೇದ ವೇದಾಂತಗಳ ಅಧ್ಯಯನವನ್ನು ಮಾಡಿ ಪ್ರಕಾಂತ ಪಂಡಿತರೆನಿಸಿದ್ದರು. ಸುಧಾದಿ ಗ್ರಂಥಗಳ
ಪಾರಾಯಣವನ್ನು ಮಾಡಿ ಅನೇಕ ಶಿಷ್ಯರಿಗೆ ಹೇಳಿಕೊಡುತ್ತಿದ್ದರು, ಮಂಗಳವನ್ನು ಮಾಡಿದ್ದರು. ಪ್ರಾರಬ್ಧವಶಾತ್ ಅವರು ಒಮ್ಮೆ ಶ್ರೀ ವಿಜಯದಾಸರ ಆಮಂತ್ರಣವನ್ನು ಧಿಕ್ಕರಿಸಿಬಿಟ್ಟರು. ಅದರಿಂದ ಅವರು ಮಾರಣಾಂತಿಕವಾದಂತಹ ಉದರ ಶೂಲೆಗೆ ತುತ್ತಾದರು. ಯಾವುದೇ ಔಷಧೋಪಚಾರಗಳಿಂದ ಉಪಶಮನವಾಗಲಿಲ್ಲ. ಬಹುವಾಗಿ ಕೃಶವಾದರು. ಮಂತ್ರಾಲಯರ ರಾಯರ ಮೊರೆ ಹೋದರು. ಅವರ ಆದೇಶದಂತೆ ಅವರು ಶ್ರೀ ವಿಜಯದಾಸರಲ್ಲಿಗೇ ಬಂದು ಶರಣ ಹೊಂದಿದರು. ಶ್ರೀ ವಿಜಯದಾಸರು ಕರುಣಾಮಯಗಳು, ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ಮತ್ತು ಶ್ರೀ ಗೋಪಾಲದಾಸರತ್ತ ಶ್ರೀನಿವಾಸಾಚಾರ್ಯರನ್ನು ಕಳುಹಿಸಿಕೊಟ್ಟರು. ಶ್ರೀ ಗೋಪಾಲದಾಸರು ತಮ್ಮದೇ ಆದ 40 ವರ್ಷ ಆಯುಷ್ಯವನ್ನು ಶ್ರೀನಿವಾಸಾಚಾರ್ಯರಿಗೆ ಧಾರೆ ಎರೆದುಕೊಟ್ಟರು. ಎಂತಹ ಯೋಗಿಗಳವರು ಗೋಪಾಲದಾಸರು! ಗಾಯತ್ರಿಯ ಮಂತ್ರದ ಬಲವುಳ್ಳವರು ಅವರು. ಯೋಗಶಕ್ತಿಯಿಂದ ತಮ್ಮದೇ ಆದ 40 ವರ್ಷ ಆಯುಷ್ಯವನ್ನು ಶ್ರೀನಿವಾಸಾಚಾರ್ಯ ಧಾರೆ ಎರೆದುಕೊಟ್ಟರು. ಧನ್ವಂತರಿ ದೇವನನ್ನು ಪ್ರಾರ್ಥಿಸಿ ಅವರ ಉದರ ಶೂಲೆಯನ್ನು ಹೋಗಲಾಡಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಗೋಪಾಲದಾಸರು ರಚಿಸಿರುವ ಎನ್ನ ವಿನ್ನಪ ಕೇಳೋ ಧನ್ವಂತರಿ ದಯಮಾಡೋ ಪದ್ಯವು ಬಹಳ ಪ್ರಸಿದ್ಧವಾಗಿದೆ. ಹರಿದಾಸರ ಒಂದು ಬೀಜ ಮಂತ್ರವಾಗಿದೆ ಇದು. ಶ್ರೀನಿವಾಸಾಚಾರ್ಯರು ತಿರುಪತಿಯ ಯಾತ್ರೆಯ ನಂತರ ಗುರುಗಳ ಆಜ್ಞಾನುಸಾರ ಪಂಢರಾಪುರದ ಪಾಂಡುರಂಗನ ದರ್ಶನಕ್ಕೆ ನಡೆದರು. ಅಲ್ಲಿ ಚಂದ್ರಭಾಗ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಿರುವಾಗ ಜಗನ್ನಾಥ ವಿಠ್ಠಲ ಎಂಬ ಅಂಕಿತವನ್ನು ಬರೆದಿರುವ ಒಂದು ಶಿಲೆಯು ಅವರ ತಲೆಯ ಮೇಲೆ ಬಂದು ಕುಳಿತಿತು. ವೇದಶಾಸ್ತ್ರ ಪಂಡಿತರಾದ ಶ್ರೀನಿವಾಸಾಚಾರ್ಯರು ಆ ಕಲ್ಲನ್ನು ಹಾಗೆಯೇ ತಲೆಯ ಮೇಲಿಟ್ಟುಕೊಂಡು ಕುಣಿದರು. ತಟಿತ್ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ ಎಂಬ ಧ್ವನಿ ಅವರ ಬಾಯಿಯಿಂದ ಹೊರಟಿತು. ತಲ್ಲೀನತೆಯಿಂದ ಹಾಡಿದರು, ಕುಣಿದರು, ನಲಿದರು. ಇದು ಅವರು ಹರಿದಾಸರಾಗಿ ರಚಿಸಿದ ಮೊದಲ ಕೃತಿ ಎನಿಸಿತು. ಹರಿದಾಸರಾಗಿ ಬಿಟ್ಟರು. ಅಂದಿನಿಂದ ಶ್ರೀನಿವಾಸಾಚಾರ್ಯ ಪಂಡಿತರು ಜಗನ್ನಾಥ ವಿಠಲದಾಸರೆಂದು ಪ್ರಸಿದ್ಧರಾದರು. ತಮಗೆ ಆಶೀರ್ವಾದ ರೂಪವಾಗಿ ಬಂದ 40 ವರ್ಷಗಳಲ್ಲಿ ಕ್ಷಣವನ್ನೂ ವ್ಯರ್ಥ ಮಾಡಲಿಲ್ಲ. ಮಹಾನ್ ಹರಿಕಥಾಮೃತ ಸಾರ ಗ್ರಂಥವನ್ನು ರಚಿಸಿದರು. ತತ್ವಸುವಾಲಿ, ಪಾಂಡುರಂಗ ಪಾರಿಜಾತ, ಕೀರ್ತನ, ಉಗಾಭೋಗ, ಸುಳಾದಿಗಳನ್ನು ರಚಿಸಿ ಹರಿದಾಸ ಸಾಹಿತ್ಯವನ್ನು ಬಹುವಾಗಿ ಶ್ರೀಮಂತಗೊಳಿಸಿದರು. ಭಾಗವತ, ಭಗವದ್ಗೀತಾ, ವಿಷ್ಣು ಸಹಸ್ರನಾಮ ಪುರಾಣಗಳು, ಮಹಾಭಾರತ, ರಾಮಾಯಣ, ಬ್ರಹ್ಮಸೂತ್ರಗಳು ಇತ್ಯಾದಿ ಸದಾಗಮಗಳ ಸಾರವಾಗಿ ಹರಿಕಥಾಮೃತ ಸಾರವನ್ನು ರಚಿಸಿದರು. ತಿಳಿದಷ್ಟು ಹೇಳಿವೆ ಎಂದು ಹೇಳಿ ತಮ್ಮ ವಿನಯವನ್ನು ತೋರಿಸಿದ್ದಾರೆ ಅಷ್ಟೇ. ಅವರು ಸಾಮಾನ್ಯರಲ್ಲ, ದೇವತೆಗಳೇ ಭೂಲೋಕಕ್ಕೆ ಬಂದವರು. ಈ ಮಹಾನ್ ಗ್ರಂಥಕ್ಕೆ ಬಹಳ ವ್ಯಾಖ್ಯಾನಗಳು ಪ್ರಸಿದ್ಧವಾಗಿವೆ. ಶ್ರೀ ಸಂಕರ್ಷಣ ಒಡೆಯರು, ಶ್ರೀ ಪದ್ಮನಾಭದಾಸರು, ಶ್ರೀ ಕಮಲಾಪತಿದಾಸರು, ಹೀಗೆ ವ್ಯಾಖ್ಯಾನಗಳ ಮಾಲೆಗಳಿವೆ. ಇದಕ್ಕೆ ಶ್ರೀ ತಾಮ್ರಪರ್ಣಿ ಆಚಾರ್ಯರು ವಿರಚಿಸಿರುವ ಸಂಸ್ಕೃತ ವ್ಯಾಖ್ಯಾನವೂ ಲಭ್ಯವಿರುವುದು ಬಹಳ ವಿಶೇಷ. ಕನ್ನಡದ ಗ್ರಂಥಕ್ಕೆ ಸಂಸ್ಕೃತದ ವ್ಯಾಖ್ಯಾನ. ಈ ಗ್ರಂಥವು ಗಂಗಾನದಿ ಇದ್ದಂತೆ, ಒಂದು ದೊಡ್ಡ ನಿಧಿ ಇದ್ದಂತೆ, ಅವರವರ ಯೋಗ್ಯತೆಗೆ ತಕ್ಕಷ್ಟು ತಿಳಿದುಕೊಳ್ಳಲು ಸಾಧ್ಯವಿದೆ. ನಮ್ಮ ವಿದ್ಯಾಲಯದಿಂದ ಕಳೆದು 20 ವರ್ಷಗಳಿಂದ ಶ್ರೀ ಹರಿಕಥಾಮೃತ ಸಾರದಲ್ಲಿ ಲಿಖಿತ ಹಾಗೂ ಮೌಖಿಕ ಪರೀಕ್ಷೆಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಪರೀಕ್ಷೆಗಳಿಗೆ ಬೇಕಾಗುವ ಅಧ್ಯಯನ ಸಾಮಗ್ರಿ, ರಸಪ್ರಶ್ನೋತ್ತರಗಳ ಸಂಗ್ರಹ, ಹೊತ್ತಿಗೆಗಳನ್ನು ಕೊಡುತ್ತಲಿದ್ದೇವೆ. ಈಗಲೇ ಸುಮಾರು 3,000 ಜನರು ಹರಿಕಥಾಮೃತ ಸಾರದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಹರಿಕಥಾಮೃತ ಸಾರದ ಸರಳವಾದ ಭಾವಾರ್ಥದ ವಿವರಣೆಗಳ ತರಗತಿ ಬೇಕು ಎಂದು ವಿದ್ಯಾಲಯದ ಬಂಧುಗಳು ಕೇಳಿರುವುದರಿಂದ ಈ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡುತ್ತಲಿದ್ದೇವೆ. ಕನ್ನಡ ಸುಲಭವಾಗಿ ಅರ್ಥವಾಗದಿರುವವರಿಗೆ ಆಂಗ್ಲ ಭಾಷೆಯಲ್ಲಿಯೂ ಸರಳ ವಿವರಣೆಯ ಪಾಠವು ಲಭ್ಯವಿರುತ್ತದೆ. ಅದನ್ನು ಪ್ರಯೋಜನ ಪಡೆದುಕೊಳ್ಳಬೇಕು. ತಾವು ಈಗ ಹರಿಕಥಾಮೃತ ಸಾರವನ್ನು ಶ್ರೀಮತಿ ಪರಿಮಳಾ ಪರಶುರಾಮ್ ಅವರ ಧ್ವನಿಯಲ್ಲಿ ಕೇಳಬಹುದು. ಈ ಕೆಳಗೆ ಕಾಣಿಸಿರುವ ಲಿಂಕನ್ನು ಒತ್ತಿರಿ ಮತ್ತು ಹರಿಕಥಾಮೃತ ಸಾರವನ್ನು ಆಲಿಸಿರಿ. ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಬೆಂಗಳೂರಿನ ಒಂದು ಚಿಕ್ಕ ಪ್ರಯತ್ನವಿದು. 25 ವರ್ಷಗಳ ಸೇವೆಯಲ್ಲಿ ನಾವು ಇದ್ದೇವೆ. ಮುಂದೆ ಹರಿಕಥಾಮ ಸಾರ ಈ ಮಂಗಳಾಚರಣ ಸಂಧಿಯಿಂದ ಹಾಗೆಯೇ ಮುಂದುವರಿಯುತ್ತಾ ಹೋಗೋಣ. ಹರೇ ಕೃಷ್ಣ, ಹರೇ ಶ್ರೀನಿವಾಸ.